ಈ ಬಡೆತವ 5 ಮಿನಿಟ್ಸ್ ಕ್ರಾಫ್ಟ್ ನೋ ಪ್ರಾಬ್ಲಮ್ ಇರಲ್ಲ ಅಲ್ಲೋ ಹೋಗ್ಬಿಟ್ಟು ಪ್ರಾಬ್ಲಮ್ ನ ಹುಡುಕಿ ಸಾಲ್ ಮಾಡಕ ಹೋಯ್ತಾ ಗುರು ಅಲ್ಲ ದೋಸೆ ಇಟ್ನೇ ಇಂಚ್ ಮೇಕ್ ಹಾಕ್ಬಿಟ್ಟು ಎಂಜ್ ನೇ ಅವನನ್ನ ಅಳ್ಳಾಡ್ಸನ ಸೌಟ್ ನಾಗ್ತಾನೆ ದೋಸೆನ ಹರಡದು ಹೆಂಚ್ ತುಂಬಾ ಇವಳೆ ಅವಳ ಎಂಜ್ ನೇ ಅಳ್ಳಾಡ್ಸ್ತಾಳ ತಿನ್ ಮ್ಯಾಗ ದೋಸೆ ಜೀರ್ಣ ಆಗಬೇಕು ಅಂದ್ರೆ ಹೊಟ್ಟೆ ಅಳ್ಳಾಡ್ಸ್ಕೊಂಡ್ ಕೂತ್ಕತಾಳೇನೋಪ್ಪ ಸೋ ಎಂಜ್ ಅಳ್ಳಾಡ್ಸಿದ್ದಕ್ಕೆ ದೋಸೆ ನೆಟ್ಟುಕ್ ಬರಲ್ಲ ಅದಕ್ಕೆ ಕಡ್ಡಿ ತಗೊಂಡು ಕಡ್ಡಿ ಮುರಿದ್ಬಿಟ್ಟು ಕಡ್ಡಿನ ಅದ್ರೊಳಗಡೆ ಹಾಕ್ಬಿಟ್ಟು ಕಡ್ಡಿ ಅಳ್ಳಾಡ್ಸ್ತಾಳೆ ಇಂತ ಬಡೆತವನೇ ತ್ರಿಶೂಲ ಸ್ಪೂನ್ ಅಲ್ಲಿ ಚುಚ್ಕನ್ ಚುಚ್ಕನ್ ಅನ್ನ ತಿನ್ನಕ್ ಹೋಗವು ಇವಳೆ ಅವಳಗ ಸಿಕ್ಕಾಪಟ್ಟೆ ಸೆಕೆ ಆತೈತಂತೆ ಕೂತ್ಕೊಳ್ಳಕ್ ಆಗ್ತಿಲ್ಲ ನಂಗೆ ಅದಕ್ಕೆ ಫ್ಯಾನ್ ಹಾಕಕ್ ಹೋಗೋಳೆ ಅಲ್ಲ ಮೀ ಈ ಪಡಿ ಸೆಕೆ ಆಗತಕ್ಕೆ ಯಾಕೆ ಸುಮ್ಮ ಕೂತ್ಕೊಂಡಿದ್ದೆ ಅದ್ರಲ್ಲಿ ಫ್ಯಾನ್ ಹಾಕಿದ ತಕ್ಷಣ ಮಕ ಮೂತಿಗೆಲ್ಲ ಡಸ್ಟ್ ಸೇರ್ಕೊಬಿಡ್ತಂತೆ ಅಲ್ಲ ಏನು ಕಣ್ ಕಾಣಿಸ್ತಿರ್ಲಿಲ್ವ ಡಸ್ಟ್ ನ ಕ್ಲೀನ್ ಮಾಡ್ಬಿಡ್ತಾನೆ ಫ್ಯಾನ್ ಆನ್ ಮಾಡ್ಬೇಕಾಗಿತ್ತು ಸೊ ಡಸ್ಟ್ ಎಲ್ಲ ಮಕ ಮೆತ್ಕೊಂಡ್ಮೇಲೆ ಈಗ ನೋಡ್ತಾಳೆ ಡಸ್ಟ್ ಅದ ಇಲ್ವಾ ಅಂತ ಸರಿ ಡಸ್ಟ್ ನ ಕ್ಲೀನ್ ಮಾಡೋದು ಹೆಂಗೆ ಅಂತ ಹೇಳ್ತಾಳೆ ನೋಡ್ರಪ್ಪ ಬ್ರೇಕಿಂಗ್ ಸೋಡಾ ಹಾಕ್ಬೇಕಂತೆ ವಿನೆಗರ್ ಹಾಕ್ಬೇಕಂತೆ ಸೋಪ್ ಹಾಕ್ಬೇಕಂತೆ ಅದನ್ನೆಲ್ಲ ಕದಡ್ಬೇಕಂತೆ ಆಮೇಲೆ ಫನಲ್ ಒಳಗಡೆ ಅದನ್ನ ಬಾಟಲ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ಪ್ರೇ ಗನ್ನ ಸಿಗಿಸ್ಬಿಟ್ಟು ಪಚಕ್ 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 ಅಂತ ಫ್ಯಾನ್ಗೆಲ್ಲ ಸಿಡಿಸ್ಬೇಕಂತೆ ಸಿಡಿಸಿದ್ಮೇಲೆ ಅದ್ರ ಮ್ಯಾಕೆ ಕವರ್ನ ಮುಚ್ಚಿಬಿಟ್ಟು ಫ್ಯಾನ್ನ ಆನ್ ಮಾಡ್ಬೇಕಂತೆ ಅವಾಗ ಕೊಳೆ ಎಲ್ಲ ಕವರ್ಗೆ ಹೋಗ್ಬಿಟ್ಟು ಮೆತ್ಕಂತದಂತೆ ಹಿಂಗ್ ಮಾಡಿದ್ರೆ ಫ್ಯಾನ್ ಎಲ್ಲ ಕ್ಲೀನ್ ಆಗೋಯ್ತದಂತೆ ಅವಾಗ ಫ್ಯಾನ್ ಆನ್ ಮಾಡ್ಕೊಂಡು ಗಾಳಿ ತಗೋಬೋದಂತೆ ಅಯ್ಯ ನಿನ್ ಬಿಳಿ ಮಕ್ಕೋಸಿ ಬೆಂಕಿ ಹಾಕ ಬಟ್ ತಗೊಂಡು ಒರ್ಸಿರೆ ಹೋಗಲ್ಲ ಅಂತದ ಕೊಳೆ ಯಾವಳೆ ಇವಳು ನಡ್ಕೊಂಡು ಹೋಗಮ್ಮ ಬಸ್ಗ ಮನೆಗೆ ಬೇಗ ಸಿಗ್ತದೆ ಅಂದ್ರೆ ಇಲ್ಲ ಕುಣ್ಕಂಡ್ ಕುಣ್ಕಂಡೆ ಹೋಯ್ತೀನಿ ಅನ್ನೋಳು ಇವಳು ನೋಡ್ಗುರು ಇವಳನ್ನ ನಾಕತ್ತೆ ವಯಸ್ಸಾಗದೆ ಸ್ಪೂನ್ ಅಲ್ಲಿ ಜೇನುತುಪ್ಪ ಎತ್ಕೊಂಡು ಲೋಡ್ ದೊಳಿ ಕಾಕಳಕ್ ಬತ್ತಾ ಇಲ್ವಂತ ಎಲ್ಲ ಕಡೆಗೂ ಸಿಡಿಸ್ತವಳೆ ಬರಿ ದೊಡ್ಡ ಚೈಲ್ಡ್ ಅನ್ಕೋಬೋದಳ್ ಟೀನ ಬಾಯ್ ಒಳಗೆ ಕುಡಿಯೋದ್ಬಿಟ್ಟು ಮೂಗಲ್ಲಾಸ್ ಬಿಡ್ಕತಾಳೆನಪ್ಪಳು ಸೊ ಚಲ್ದಿಲ್ದಂಗೆ ಹೆಂಗೆ ಜೇನುತುಪ್ಪ ಹಾಕೊಳ್ಳೋದು ಅಂತ ತೋರಿಸ್ತಾಳೆ ನೋಡ್ರ ಹಾ ಅದೇ ಬಾಟ್ಲು ತಗೊಂಡು ಇನ್ನೊಂದು ದೊಡ್ಡ ಬಾಟ್ಲು ಸುರಿತಾಳೆ ಈ ಸುರಿವಾಗ ಏನ್ ಚಲ್ಲಿಲ್ಲ ಅವಾಗ ಸ್ಪೂನ್ ಅಲ್ಲಿ ಎತ್ಕೊಳ್ಳುವಾಗ ಮಾತ್ರ ಚಲೋ ಆಯ್ತು ತಗಡ್ರಲ್ಲ ಜೇನುತುಪ್ಪ ತಗೊಂಡು ಹ್ಯಾಂಡ್ ಸ್ಯಾನಿಟೈಸರ್ ಒಳಗಡೆ ಹಾಕೊಳ್ಳಿ ನೋಡ್ರು ಎಲ್ಲಿಂದ ಇಟ್ಕೊಬತ್ತಾರೆ ಅವ್ರನ್ನೆಲ್ಲ ಲೇ ಇವಮ್ಮ ಕೈಯಲ್ಲಿ ವೃತ್ತ ಹೇಳಕ್ ಹೋಗೋಳೆ ಅದು ರೌಂಡ್ ರೌಂಡ್ ಬರ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗ್ಬಿಟ್ಟಳು ಅದಕ್ಕೆ ಇವಾಗ ರೌಂಡ್ ರೌಂಡ್ ಆಗಿ ವೃತ್ತ ಹಾಕೋದ ಹೆಂಗೆ ಅಂತ ಹೇಳ್ಕೊಡ್ತಾಳಂತೆ ಸೊ ಎರಡು ಪೆನ್ಸಿಲ್ ತಗೊಂಡು ಅದಕ್ಕೆ ರಬ್ಬರ್ ನಿಂದ ಸುತ್ಬಿಟ್ಟು ಅದನ್ನ ಅಗ್ಲೂಸ್ಬಿಟ್ಟು ಇನ್ನೊಂದು ಪೆನ್ಸಿಲ್ ಇಕ್ಬಿಟ್ಟು ಅದಕ್ಕೂ ರಬ್ಬರ್ ಸುತ್ಬಿಡ್ಲು ಈಗ ಅದನ್ನ ತಗೊಂಡು ವೃತ್ತ ಎಳಿತಾಳ ಅಯ್ಯ ನಿನ್ ಮಕ್ಕಾರ್ತಿ ಅಂತ ನಟರಾಜ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಕೈವಾರ ಅಂತಿರ್ತದ ನೋಡಿದೀಯೋ ವೃತ್ತ ಎಳಿಯಕ್ಕೆ ಅಂತಾನೆ ಮಾಡಿರ್ತದ ಯೂಸ್ ಮಾಡೋನ್ಸಲ ಪಡೆತದ ಏನೇನೋ ಮಾಡ್ತಾವ ಮಾಡೋದು ಅಂದ್ಬಿಟ್ಬಿಟ್ಟು ಇವಳೆ ಅವಳ ತಲೆ ಬಚ್ಕತಾಳೆ ತಲೆ ಬಚ್ಕೊಂಡ್ ಮೇಲೆ ಬಾಚಣಿಗೆ ಅಲ್ಲೇ ಇಟ್ಬಿಡು ಅಂಟ್ಲು ಇನ್ನೊಬ್ಳೆ ಅವಳ ಬಂದ್ಬಿಟ್ಟು ಅದನ್ನೇ ತಲೆ ಒಳಗಡೆ ಇಕ್ಕತಾವಳೆ ಓ ಮೈ ಗಾಡ್ ಬಾಚಣಿಗೆ ತುಂಬಾ ಕೂದ್ಲು ಇದ್ನ ಹೆಂಗ್ ತೆಗಿಯೋದು ಐಡಿಯೋ ಇನ್ನೊಂದ್ ಬಾಚಣಿಗೆ ತಗೋ ಕೂದ್ಲು ನೆಲ್ಲ ತಗಿ ಅಲ್ಕಣೆ ಸುಬ್ಬಿ ಇನ್ನೊಂದ್ ಚೆನ್ನಾಗಿರೋ ಬಾಚಣಿಗೆ ಇರುವಾಗ ಅದ್ರಲ್ಲೇ ತಲೆ ಬಚ್ಚಳಕ್ ಆಯ್ತಿರ್ಲಿಲ್ವಾ ಇದೇ ಆಗ್ಬೇಕಾಗಿತ್ ನಿಂಗೆ ಗಂಡರ್ ಗಂಡನೆ ಬೇಕು ಮದುವೆ ಆಗಕ್ಕೆ ಅಂತವಳೆ ಅವಳ ಕುಣಿತಾ ಇದ್ಲ ಅಂತ ಹಂಗಾಯ್ತಿದ್ದು ಇವಳೆ ಅವಳ ಶರ್ಟ್ ಹಾಕೊಂಡೋಳೆ ಬಟ್ ಕೆಳಗಡೆ ಅದನ್ನ ಇಲಿ ತಿನ್ಬಿಡದೆ ಸೊ ಇದನ್ನ ರಿಪೇರಿ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತದ ಇವಮ್ಮ ನೋಡ್ರಪ್ಪ ಸೊ ಫಸ್ಟ್ ಅದನ್ನ ಟೇಬಲ್ ಮ್ಯಾಗೆ ಮಡಗಬೇಕು ಕತ್ರಿ ತಗೋಬೇಕು ಕತ್ರಿ ತಗೊಂಡು ಕತ್ರಸಾಕ್ಬೇಕು ಲೈ ಕಿತ್ತೋಗಿರೋದ್ನ ಒಲೆ ನೋಡಿದೀನಿ ಇವಳೆ ಅವಳ ಕತ್ರಸಾಕ್ತಾವಳೆ ಲೈ ಅಲ್ಲೋಡ ಅಲ್ಲೋಡ ಇರೋಬರೋ ಬಟ್ಟೆನೆಲ್ಲ ಕತ್ರಸಾಕ್ಬಿಟ್ಲು ಕತ್ತೀಮಿ ಏನೆಲ್ಲ ಒರ್ಸಕ್ ಹಾಕಂತಾಳೋ ಏನ್ ಕತೆ ಇದ್ನ ಆಗಳಲ್ಲ ಅದನ್ನೇ ತಿಳಿ ಹಾಕೊಂಡ್ಬಿಟ್ಲು ಮ್ಯಾಗಡೆ ಒಂದ್ ಕೋಟ್ ನೇತ್ ಹಾಕೊಂಡ್ಬಿಟ್ಲು ನಿಮ್ಮ ಅಜ್ಜಿನ ಬಡಿ ಹರಿದೋಗಿರೋ ಶರ್ಟ್ ಮೇಲೆ ಈ ಕೋಟ್ನ ಹಾಕೊಂಡಿದ್ರೆ ಆಯ್ತಿರ್ಲಿಲ್ವೋ ಈ ಕತೆ ತಿಮ್ಮಿದಿರ್ಗೆ ಕ್ಯಾಟೆ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇಲ್ವೇನೋಗರು ಸೊ ಇವಮ್ಮ ಕೂತ್ಕೊಂಡು ಏನೋ ಪ್ಯಾಕ್ ಮಾಡ್ತಾದೆ ಗಮ್ ಟೇಪ್ ಹಾಕ್ಬಿಡು ಅದಕ್ಕೆ ಈಗ ಟೇಪ್ ನ ಕತ್ರಿಸ್ಬೇಕು ಕೈಯಲ್ಲಿ ಕೀಳ್ತೈತೆ ಅವಮ್ಮ ಬತ್ತಿಲ್ಲ ಅದಕ್ಕೆ ಅಲ್ಲಿ ಹಾಕ್ಬಿಟ್ಟು ಕೀಳ್ತೈತೆ ಸೊ ಇಂಥ ಸಿಚುಯೇಷನ್ ಅಲ್ಲಿ ಟೇಪ್ ನ ಕೀಳೋದು ಹೆಂಗೆ ಅಂತ ಹೇಳ್ಕೊಡ್ತದಂತೆ ಸೊ ಒಂದ್ಸಲ ಸೀದಾ ಮಡಿಸ್ಬಿಟ್ಟು ಆಮೇಲೆ ಉಲ್ಟಾ ಮಡಿಸ್ಬಿಟ್ಟು ರಪ್ಪ ಅಂತ ಕಿತ್ಬಿಟ್ರೆ ಬಂದ್ಬಿಡ್ತದಂತೆ ಲೇ ಯಾವ ಇವೆಲ್ಲ ಲೇ ಬಟ್ಟೆ ಕತ್ರಿಸಕ್ ಮಾತ್ರ ಕತ್ರಿ ಇತ್ತು ಇವಳಿಗೆ ಟೇಪ್ ಕತ್ರಿಸಕ್ ಇಲ್ವಂತೆ ನೋಡ್ರಲ್ಲ ಅಲ್ಲ ಎಲ್ಲರನ್ನೂ ಸೇರ್ಸ್ಕೊಂಡು ಇಂಟರ್ನ್ಯಾಷನಲ್ ಗೂಗಲ್ ಮಾಡಕ್ ಹೋಯ್ತಾವ ಇವ್ ಅಂದಿರು ಇವ ಮುಂದ್ ನೋಡ್ರಲ್ಲ ಕಿತ್ಲೆ ಹಣ್ಣನ್ನ ಚಾಕು ತಗೊಂಡ್ ಸುಲಿತಾ ಇರೋದ ಕೈಯ ಸುಲಿದ್ರೆ ಏನ್ ಹೊಡೈತದಂತ ಇವಳ್ದು ಕೇಳ್ರಲ್ಲ ಇವಳು ಅವಳ ಶೀಟ್ ತಗೊಂಡು ಅದನ್ನ ಟೇಬಲ್ ಮೇಲೆ ಹಾಕ್ಬಿಟ್ಟು ಒಂದೊಂದ್ ಚೂರ್ ಚೂರೆ ಒಂದೊಂದ್ ಚೂರ್ ಚೂರೆ ಟೂತ್ ಪೇಸ್ಟ್ ಅದ್ರ ಮ್ಯಾಕೆ ಬಿಡ್ತಾವಳೆ ಯಾಕೆ ಇಂತ ತರ್ಲೆ ಕೆಲಸ ಮಾಡ್ತೀರ ನೀನು ಟೂತ್ ಪೇಸ್ಟ್ ಎಲ್ಲ ವೇಸ್ಟ್ ಆಗಲ್ವಾ ತಗಳಪ್ಪ ಅದ್ರ ಮ್ಯಾಕೆ ಉಪ್ಪು ಸಕ್ಕರೆನೋ ಏನೇನೋ ಹಾಕ್ಬಿಡ್ಲು ಪ್ರಾಬಬ್ಲಿ ಒಣಗಾಕ ಬಿಡ್ತಾವಳೆ ಅನ್ಸುತ್ತೆ ಇವಾಗ ಸರಿ ಒಣಗಿಸ್ಬಿಟ್ಲು ಒಣಗಿಸಾದ್ಮೇಲೆ ಅದನ್ನ ಬಾಟ್ಲಿಗೆ ತುಂಬಿಕೊಂಡು ಬಾಟ್ಲಿಗೆ ಮುಚ್ಚಲ ಮುಚ್ಚಿಬಿಟ್ಟು ಮಡಿಕಂತಾವಳೆ ಸೊ ಈಗ ಸಡನ್ಲಿ ಬಸ್ನ ಮನೆಯಿಂದ ಯಾವ್ದೋ ಕಾಡಿಗೆ ಬಂದ್ಬಿಟ್ಲು ಕಾಡಲ್ಲಿ ಬ್ಯಾಗ್ ಒಳಗಡೆಯಿಂದ ಬಾಟ್ಲು ತೆಗೆದ್ಬಿಟ್ಟು ಅದ್ರೊಳಗಡೆ ಇರೋ ಒಣಗೋಗಿರೋ ಟೂತ್ ಪೇಸ್ಟ್ ನ ಎತ್ಕೊಂಡು ಬಾಯಿಗೆ ಹಾಕೊಂಡು ಅಲ್ಲೂ ಇಸ್ತಾವಳೆ ಲೇ ಸುಪ್ನಾತಿ ಸುಬ್ಬಿ ನಾನು ಬೇರೇನೋ ಮಾಡ್ತಾವಳೆ ಅಂತ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ರೆ ಇವಳು ಅಲ್ಲೂಜಕ್ಕೋಸ್ಕರ ಟೂತ್ ಪೇಸ್ಟ್ ನ ಒಣಗಿಸ್ಕೊಂಡು ತಗೊಂಡು ಹೋಯ್ತಾವಳಲ್ಲ ಗುರುವೆ ಅಲ್ವೇ ಟೂತ್ ಪೇಸ್ಟ್ ನ ಟೂಬಲ್ಲೇ ತಗೊಂಡು ಹೋಗಿದ್ರೆ ಏನೇ ಆಗಿತ್ತು ನಿಂಗೆ ಹಿಂಗೆ ಒಣಗಿಸ್ಕೊಂಡು ಬಾಡ್ಲಿಗೆ ತುಂಬಿಸ್ಕೊಂಡೇ ತಗೊಂಡು ಹೋಗ್ಬೇಕಾಗಿತ್ತ ಇವಳು ಅವಳ ಟೇಬಲ್ ಮ್ಯಾಗ ಕೂತ್ಕೊಂಡು ಟೀ ಲೋಟ ಹಾಕೊಂಡೋಳೆ ಯಾವ್ದೇ ಗ್ಯಾನ್ದಲ್ಲಿ ಟೀ ಲೋಟನ ಮುಡ್ಬಿಡ್ಲಂತೆ ಅದಕ್ಕೆ ಪಾಪ ಮಗಿಗೆ ಕೈಯೆಲ್ಲ ಸುಟ್ಟೋಗದೆ ಟೀ ಲೋಟದಲ್ಲಿ ಹ್ಯಾಂಡ್ ಇರುವಾಗ ಮಜಿ ಆಯ್ಕೆ ಮುಡ್ದೆ ಎಮೆ ಸೊ ಈಗ ಟೀ ಲೋಟಕ್ಕೂ ಏನೋ ಕಿತಾಪತಿ ಮಾಡ್ತಾಳು ನಂಗೆ ಗೊತ್ತು ಏನೋ ಬಾಕ್ಸ್ ಬಾಕ್ಸ್ ನಲ್ಲಿ ಟೇಪ್ ನೆಲ್ಲ ಅಂಟಿಸ್ತಾವಳೆ ಆಮ್ಯಾಕೆ ಮಧ್ಯ ಇರೋ ಗ್ಯಾಪ್ಗೆ ಥರ್ಮಲ್ ನೈಲ್ ಪಾಲಿಶ್ ಹಚ್ಬೇಕಂತೆ ಇದ್ನಲ್ಲಿ ಹುಡ್ಕೊಂಬರೋಣ ನಾವು ಈಗ ಥರ್ಮಲ್ ನೈಲ್ ಪಾಲಿಶ್ ಹೊಡೆದಿರೋ ಲೋಡ್ ದೊಳಿಕೆ ಟೀ ಹುಯ್ದ್ರೆ ನೈಲ್ ಪಾಲಿಶು ಬಣ್ಣ ಚೇಂಜ್ ಮಾಡ್ಬಿಡ್ತದಂತೆ ಅವಾಗ ಇವಳು ನೋಡ್ಕೊಂಡು ನೋಡ್ಕೊಂಡು ಎಸ್ ಬಿ ಸಿ ಅದೇ ಲೋಟ ಅಂತ ಟೀ ಕುಡಿಬೋದಂತೆ ಅಲ್ಲ ಈ ಸುಂದ್ರಿಗೆ ಅವಾಗ್ಲೇ ಜ್ಞಾಪಕ ಬರ್ಲಿಲ್ಲ ಹ್ಯಾಂಡ್ಲ್ ಇಟ್ಕೊಂಡು ಕುಡಿಬೇಕು ಅಂತ ಇವಾಗ ಮಾತ್ರ ಜ್ಞಾಪಕ ಬಂದ್ಬಿಡ್ತು ನೋಡ್ರಲ್ಲ ಸೊ ಯಾವ್ದೋ ಮಗ ಆಚೆಯಿಂದ ಒಳಗಡೆ ಬಂದು ಸಡನ್ ಆಗಿ ಕೆಂಪ್ ಬಂದ್ಬಿಡೈತೆ ನೆಗಡಿ ಆಗ್ಬಿಡೈತಂತೆ ಅದಕ್ಕೆ ಮಗ ಕೆಂಪ್ತದೆ ಇವಮ್ಮ
ಅಲ್ಲ ಗುರು ಹಿಂಗೇನೆ ನಮ್ಮಮ್ಮ ಆಲೂಗಡ್ಡೆ ತಗೊಂಬಗ್ನೆ ಆಲೂಗಡ್ಡೆ ತಗೊಂಬಗ್ನೆ ಅಂತ ನವಿಲ್ಕೋಸ್ ತಿನ್ನಿಸ್ಬಿಡೋದು ಹಂಗಾಯ್ತು ಇವಮ್ಮ ಮಾಡಿ ಸ್ಟೈಲು. ಸೊ ಇವಮ್ಮ ಬನೀನ್ ಹಾಕೊಂಡು ಆಚೆಗೆ ಬಂದು ಯಾಕೋ ಬಟ್ಟೆ ಚೆನ್ನಾಗಿ ಕಾಣ್ತಿಲ್ವಂತೆ ಅದಕ್ಕೆ ಪೀಲ್ ಮಾಡ್ಕೊಂತೈತೆ. ಪೀಲ್ ಮಾಡ್ಕೊಂಡು ಮಾಡ್ಕೊಂಡು ಕೈಯಲ್ಲಿರೋ ಬಳೆನ ಕಳಿಸ್ಕೊಂಡು ಬನೀನ್ ಒಳಗಡೆ ಇಕ್ಕೊಂಡು ಡಿಸೈನ್ ಮಾಡ್ಕೊಂತೈತೆ. ಸೊ ಬಳೆ ಇಕ್ಕೊಂಡು ಅದ್ರ ಜೊತೆ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದಂತೆ. ಟ್ರೈ ಮಾಡ್ಬೇಕು ಗುರು ನಾನು. ಓ ಮೈ ಗಾಡ್ ಐ ಜಸ್ಟ್ ರಿಯಲೈಸ್ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬಳೆ ಇಲ್ಲ, ಬಳೆ ಜೊತೆಗೆ ರಬ್ಬರ್ ಬ್ಯಾಂಡ್ ಇಲ್ಲ, ರಬ್ಬರ್ ಬ್ಯಾಂಡ್ ಜೊತೆಗೆ ಸೆಕೆಂಡ್ ಆಫ್ ಆಲ್ ನಾನು ಹುಡುಗಿನೇ ಅಲ್ಲ, ನಾನು ಟ್ರೈ ಮಾಡ್ಲಿ ಇದನ್ನೆಲ್ಲ. ಕರ್ಮ ಗುರು ಇವ್ರ ವಿಡಿಯೋ ನೋಡಿ ನೋಡಿ ತಲೆ ಕೆಟ್ಟೋಗೈತೆ ನಂಗೆ. ಇವಮ್ಮ ನೋಡ್ರಲ್ಲ ಗಲೀಜಾಗಿರೋ ಕೊಳಗೆ ಕಿಸಾನ್ ಜಾಮ್ ತಂದ್ಬಿಟ್ಟು ಒಯ್ದ್ಬಿಟ್ಟು ತೊಳಿತೈತೆ. ಅಲ್ಲಮ್ಮಿ ಯಾವ್ದು ಪಾತ್ರೆ ತೊಳೆಯೋ ಸೋಪ್ ಇರ್ಲಿಲ್ವ ನಿನ್ನ ಹತ್ರ? ಪಾತ್ರೆ ತೊಳೆಯೋ ಸೋಪ್ ಪಾತ್ರೆ ತೊಳೆಯೋ ಪೌಡರ್ನು ಹಾಕ್ಬಿಟ್ಟು ಉಜ್ಜಿದ್ರೆ ಅವಾಗ ಪಳ ಪಳ ಆಗಿರೋದು ಕಿಸಾನ್ ಜಾಮೇ ಆಗಬೇಕಾಗಿತ್ತು. ಎಷ್ಟು ಬೆಲೆ ಗೊತ್ತಾ ನಿಂಗೆ ಕಿಸಾನ್ ಜಾಮು? ಬಡ ತವ್ ಯಾವ ಇವೆಲ್ಲ ಯಾವ ಕೊಡೋದು ಇವಕ್ಕೆ ಐಡಿಯಾನ? ಇವಳೆ ಅವಳ ಸ್ಪೂನ್ ತಗೊಂಡು ಅದನ್ನ ಬೆಂಕಿ ಮ್ಯಾಗಿಟ್ಬಿಟ್ಟು ಅದ್ರೊಳಕ್ಕೆ ವೆಜಿಟೇಬಲ್ ಆಯಿಲ್ ನ ಒಯ್ದ್ಬಿಟ್ಟು ಅದ್ರೊಳಕ್ಕೆ ಸಕ್ಕರೆ ಒಯ್ತವಳೆ. ಆಮೇಲೆ ಅದ್ರ ಮಧ್ಯ ಕಡ್ಡಿನ ಸಿಗಿಸ್ಬಿಟ್ಟು ಸಕ್ಕರೆ ಸೀದೋಗೋವರೆಗೂ ಬೇಯಿಸ್ಕೊಂಡು ಕೂತವಳೆ. ಆಮೇಲೆ ಅದನ್ನ ಉಫ್ ಉಫ್ ಮಾಡ್ಬಿಟ್ಟು ಲಾಲಿಪಾಪ್ ತರ ತಿನ್ನೋದಂತೆ. ಲೈ ಹಂಗ್ ಬೈಕ್ ಇದ್ರೆ ಸಕ್ಕರೆನೆ ತಗೊಂಡೇಕು, ಅದನ್ನ ಸೀಸ್ಬಿಟ್ಟು ಯಾಕೆ ನೆಕ್ತಿದೀಯ? ಪಾಪ ಸಕ್ಕರೆ ಬೆಳಗಿದ್ದ ಕರ್ಕೊಗೋಯ್ತಿ ಅಮ್ಮ ಬೇಯಿಸಿ ಬೇಯಿಸಿ. ಡಿಸ್ಕ್ಲೈಮರ್, ಸಕ್ಕರೆನೋಗ್ ನೆಕ್ಕು ಅಂದಿದ್ದು ರಿಯಲ್ ಸಕ್ಕರೆನ, ನಾಟ್ ನನ್ನ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅಡ್ರೆಸ್ ಹುಡಿಕೊಂಡು ಬಡತದೆ. ಇವಮ್ಮ ಬಾತ್ರೂಮ್ ಒಳಗೆ ಮೊಬೈಲ್ ತಂಡೋತೈತೆ. ಏನ್ ದೊಡ್ಡ ವಿಷಯ ಅಲ್ಲ, ನಾವು ನೀವು ಎಲ್ಲ ತಂಡೋಯ್ತೀವಿ ಆದ್ರೆ ಒಪ್ಕಾಳಲ್ಲ ಅಷ್ಟೇಯ. ಸೊ ಬಾತ್ರೂಮ್ ಒಳಗಡೆ ಹೋಯ್ತು, ಮೊಬೈಲ್ ಇಟ್ಕೊಂಡು ಕುತ್ಕೊಂತು, ಬಟ್ ಕೈ ನೋಬಂದ್ಬಿಡೋದಂತೆ. ಸೊ ಕೈ ನೋವು ಬರ್ದಿಲ್ದಂಗೆ ಮೊಬೈಲ್ ನ ಹೆಂಗ್ ಇಟ್ಕೊಳ್ಳೋದು ಐಡಿಯಾ? ಲೇ ಥೂ ಅಶ್ಲೀಲ ಅಶ್ಲೀಲ, ಇದನ್ನೆಲ್ಲ ಯಾವನ ಸೇರಿಸಿದಿ ವಿಡಿಯೋಗೆ? ಲೈ ಏನ್ ಕರ್ಮದ ಪ್ಲಾನ್ಸ್ ಗುರು ಇವ್ರದು? ಬಸ್ಲ ಮನೇಲಿ ಮೊಬೈಲ್ ಇಡೋದು ಬೇರೆ ಎಲ್ಲೂ ಜಾಗವೇ ಇಲ್ವಾ? ಯಾವ್ದನ ಒಂದ್ ಡಬ್ಬದ್ ಮ್ಯಾಗಿಕ್ಕೋ, ಇಲ್ಲ ಬಟ್ಟೆನ್ ಗುಡ್ಡೆ ಮಾಡಿಕ್ಕೋ, ಇಲ್ಲ ಸ್ಟ್ಯಾಂಡ್ ಮ್ಯಾಗಿಕ್ಕೋ, ಅದು ಯಾವ್ದು ಆಗಿಲ್ಲ ಅಂದ್ರೆ ನಿನ್ ಕಲ್ ಮ್ಯಾಲಿಕ್ಕೋ, ಅದು ಬಿಟ್ಟು ಇವನ್ನೆಲ್ಲ ಏನು ಸ್ಲೈಫ್ ಹಾಕು ಅಂತ ತೋರ್ಸುತ್ತು. ಪಾಕ ಶಾಂತಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇನ್ನು ಇವ್ರಿಗೆ ಆಗಬಾರ್ದಾಗ್ಲಿ ಅರ್ಜೆಂಟ್ ಆಗದ್ ಗುರು, ಕಾಡಿಗೆ ಹೋದಾಗ, ಕ್ಯಾಂಪಿಂಗ್ ಹೋದಾಗ, ಮದುವೆ ಡ್ರೆಸ್ ಹಾಕೊಂಡಿದ್ದಾಗ, ಇಂಥ ಟೈಮ್ಗಳಲ್ಲೇ ಬಾತ್ರೂಮ್ಗೆ ಅರ್ಜೆಂಟ್. ಈ ಅಮ್ಮಂಗೆ ಡ್ರೆಸ್ ಹಾಕೊಳಕ್ ಮುಂಚೆ ಒಂದ್ಸಲ ಹೋಗ್ಬಿಡ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಗುರು? ಈಗ ಅಲ್ಲಿ ಹೋಗ್ಬಿಟ್ಟು ಒದ್ದಾಡ್ತಾ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸ್ತಾರಂತೀಗ. ಏನ್ ಮಾಡ್ಬೇಕು ಅಂದ್ರೆ ಕಾಲ್ನಲ್ಲಿ ಒಂದು ಪಾಲಿಥೀನ್ ಕವರ್ ನ ಸಿಗಿಸ್ಕೊಂಡು ಹೋಗ್ಬೇಕು, ನಂತರ ಆ ಕವರ್ ನಲ್ಲಿ ಬಟ್ಟೆಗಳನ್ನೆಲ್ಲ ತುರುಕ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ. ಇದು ಯಾವ ಸಿನಿಮೆ ಲೈಫ್ ಹಾಕು, ಯಾವನ್ ಈ ಐಡಿಯಾನ ಯೂಸ್ ಮಾಡ್ಕೊತಾನೆ ಅಂತ ನನ್ನ ಪ್ರಶ್ನೆ. ಇದು ನೋಡ್ರಿ, ಇಲ್ಲದ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ಸೊಲ್ಯೂಷನ್ ಕೊಡೋದು ಅಂದ್ರೆ ಇದೆ. ಅವಮ್ಮಂಗೆ ಅವನ ಒಯ್ಯ ಸೈನ್ ಮಾಡಕ್ ತಂದ್ಕೊಡ್ತಾನೆ, ಈ ಅಮ್ಮ ಕುತ್ಕೊಂಡು ಸೈನ್ ಮಾಡ್ತದೆ. ಫಸ್ಟ್ ಆಫ್ ಆಲ್ ಇಷ್ಟೊಂದು ಸೈನ್ ನ ಯಾವ ಆಫೀಸ್ ನಲ್ಲಿ ಮಾಡಿಸ್ಕೊತಾರೆ? ಅಲ್ಲ, ಒಂದು 100 ಪೇಜ್ಗಳವೆ. ಅದನ್ನ ನೋಡಿ ಇವಮ್ಮ ಎದ್ರಕೊಂಬಿಟ್ಟು ತಲೆ ಓಡಿಸ್ಬಿಟ್ಟು 3 ಪೆನ್ನುಗಳನ್ನ ಟೇಪ್ ನಿಂದ ಜೋಡಿಸಿ ಸೈಮಲ್ಟೇನಿಯಸ್ ಆಗಿ ಸೈನ್ ಮಾಡ್ತಾ ಇದೆ. ಭಾರಿ ದೊಡ್ಡ ಲೈಫ್ ಹ್ಯಾಕ್ ಬಿಡಮ್ಮ, ಯಾಕಂದ್ರೆ ದಿನ ಬೆಳಗ್ಗೆ ನಾವೆಲ್ಲ ಎದ್ಬಿಟ್ಟು ನಿಂತರ ಸಾವಿರ ಸಾವಿರ ಸೈನ್ಗಳನ್ನ ಮಾಡ್ತಿರ್ತೀವಿ. ಇನ್ನು ಏನೋ ಮಾಡ್ಕೊಂಡು ಬಿಡಿ, ನಮ್ಗೆ ಆಗ್ಬೇಕಲ್ವಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ರೆಕಮೆಂಡ್ ಮಾಡಿ, ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ದಿಸ್ ಇಸ್ ಸಕ್ಕರೆ ಬಗ್ಗೆ ಸೈನಿಂಗ್ ಆಫ್ ಯು ಆಲ್. ಟೇಕ್ ಕೇರ್, ಹೋಗ್ಬಿಡ್ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯೊಳಗಾಸ್ ಕುಡಿಯೋದ್ಬಿಟ್ಟು ಮೂಗಳಿ ಕುಯ್ಗತಾಳೆ ನೋಪಾಳು. ಇವಮ್ಮ ಬಾತ್ರೂಮ್ ಒಳಿಕೆ ಮೊಬೈಲ್ ತಂಡೋತೈತೆ. ಏನ್ ದೊಡ್ಡ ವಿಷಯ ಅಲ್ಲ, ನಾವು ನೀವು ಎಲ್ಲ ತಂಡೋಯ್ತಾ ಇದೀವಿ. ಇವಮ್ಮ ಬಾತ್ರೂಮ್ ಒಳಿಕೆ ಮೊಬೈಲ್ ತಂಡೋತೈತೆ. ಏನ್ ದೊಡ್ಡ ವಿಷಯ ಅಲ್ಲ, ನಾವು ನೀವು ಎಲ್ಲ ತಂಡೋಯ್ತೈತಿ ತಂಡ. ಇವಮ್ಮ ಬಾತ್ರೂಮ್ ಒಳಿಕೆ ಮೊಬೈಲ್ ತಂಡೋತೈತೆ. ಏನ್ ದೊಡ್ಡ ವಿಷಯ ಅಲ್ಲ, ನಾವು ನೀವು ಎಲ್ಲ ತಂಡೋಯ್ತೀವಿ ಆದ್ರೆ ಒಪ್ಕಾಳಲ್ಲ ಅಷ್ಟೇಯ. ಇವಳೆ ಅವಳ ದೋಸೆ ಹಾಕಕ್ ಹೆಂಚಿನ ಅಳ್ಳಾಡಿಸ್ತಾಳೆ, ತಿನ್ಮ್ಯಾಗ ಜೀರ್ಣ ಆಗ್ಲಿಲ್ಲ ಅಂತ ವಾಟ್ ಸಮೇತ್ ಬಟ್ಟೆ ಎಲ್ಲ ಅಳ್ಳಾಡಿಸ್ತಾಳೇನು, ಬಟ್ ಸಮೇತ್ ಹೊಟ್ಟೆಲ್ಲ ಅಳ್ಳಾಡಿಸ್ತಾಳೇನು. ಇವಳೆ ಅವಳ ಹೆಂಚಿನ ಅಳ್ಳಾಡಿಸ್ತಾಳೆ, ತಿನ್ಮ್ಯಾಗ ದೋಸೆ ಜೀರ್ಣ ಆಗ್ಬೇಕು ಅಂದ್ರೆ ಹೊಟ್ಟೆ ಅಳ್ಳಾಡಿಸ್ಕೊಂಡ್ ಕುತ್ಕೋತಾಳೇನೋಪ್ಪ.